ಆಗಲ್ಲ ಕಾಣು. ಏನ್ ಮಾಡ್ಕೊಂಡಿದ್ದಣಿ, ಏನಾಗೋಯ್ತು? ಮೈಯೆಲ್ಲ ಈ ಪಾಟಿ ಎಡವಟ್ಟಾಗ್ಬಿಟ್ಟದಲ್ಲ, ನನ್ ಕೈ ನೋಡಕ್ಕಾಗುಂಟು. ಏನ್ ಮಾಡ್ಲಪ್ಪ, ಏನ್ ಮಾಡ್ಲೋ? ಪೋಲಿಗನ ಅಟ್ಟಿಸ್ಕೊಂಡು ಹೋಯ್ತಾಯ್ತೆ, ತಿವುದು ಎತ್ತಿ ಮುಳ್ಳು ಮೇಲೆ ಮೇಲೆ ಎತ್ತಿ ಎಸ್ತು ಬಿಡ್ತಾಯಪ್ಪ. ಅಲ್ಲ, ಈ ಪಾಟಿ ಆಳು ಕಾಳು ಇಟ್ಕೊಂಡು ನೀನ್ ಯಾಕೆ ಪೋಲಿದ್ದನ್ನು ತಂಡ್ ಹೋಗ್ಬೇಕಾಯ್ತು? ಸುಮ್ಗಿರ್ದೆ ಏನ್ ಮಾಡ್ತಾರೆ, ಬೇಲಿ ಹಾರು ಹಾಳೆ ಅಭ್ಯಾಸ. ಸಾವ್ಕಾರ್ರೇ, ಹುಬ್ಬಳ್ಳಿ ಸಾವ್ಕಾರರು ಬಂದಿದ್ದಾರೆ, ಅವ್ರ ಕುಮಾರ್ ಕಂಠೀರುನ್ನ ಕರ್ಕೊಂಡು. ಈಗ ಯಾಕೆ ಬಂದ್ರ? ನೀವೇ ತಂತಿ ಕೊಟ್ಟಿದ್ರಲ್ಲ, ಬಂದು ಹುಡುಗಿನ ನೋಡ್ಕೊಂಡು ಹೋಗಿ ಅಂತ. ಹೌದಲ್ವೇ, ವಿಷಯ ಮರ್ತೇ ಹೋಗಿತ್ತು. ವಿಷಯ ಏನು, ವಿದ್ಯಾರ್ಥಿ ಪ್ರಪಂಚನೇ ಮರ್ತು ಹೋಗ್ಬೇಕಾಯ್ತು. ಏನ್ ಹೇಳಿ ಅವ್ರಿಗೆ? ಪುಟ್ಟ, ನೀನು ಮಾತಾಡಿಸ್ತಾ ಇರೋ, ನಾನೆರಡು ತುಂಬ ಬಿಸ್ತೀರ್ ಹಾಕೊಂಡು ಈಗ ಬಂದ್ಬಿಡ್ತೀನಿ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಛತ್ರಿ ಎಣ್ಣೆ ಚೆನ್ನಾಗ್ ಅವ್ರು. ನಿಧಾನ ನಿಧಾನ, ಇನ್ನು ಯಾಕೆ ನೋವು ಮಾಡ್ತೀವೋ ನನಗೆ? ಸರಿ ಕರ ಹೇಳ್ರಿ, ನಿಮ್ ದಣ್ಯಾರ ಲಬ ಲಬ ಬಾಯ್ ಬಡ್ಕೋತಾ ಇದ್ದಾರೆ. ಮೊನ್ನೆ ಅಷ್ಟೇ ಕಾಮನ ಭೋಗದಲ್ರಿ, ಯಾಕ್ರಿ ಬಡ್ಕೋತಾರ ಅವ್ರು? ಅಲ್ಲ ಸ್ವಾಮಿ, ನಿನ್ನೆ ರಾತ್ರಿ ಹೋರಿ ಅವ್ರನ್ನ ಮುಳ್ಬೇಲಿಗೆ ತಾಕ್ಬಿಡ್ತು, ಮೈಯೆಲ್ಲ ತರ್ಕೊಂಡಿದ್ದಾರೆ, ಮೈಗೆ ಎಣ್ಣೆ ನೀವು ಉತ್ಕೊಂತ ಇದ್ದಾರೆ, ಸ್ನಾನ ಮಾಡ್ಕೊಂಡು ಬಂದು ಬಿಡ್ತಾರೆ. ಹಿಂಗ್ರ ಇಲ್ಲಿ ಬರ್ರಿ, ನಿಮ್ಮನ್ನ ಒಂದು ವಿಚಾರ ಕೇಳಬೇಕು ಅಂತ ಮಾಡಿರಿ. ಬೇಜಾರ್ ಗೀಜಾರ್ ಮಾಡ್ಕೊಂಬಲ್ಲ ತಾನೇ? ಹೆಂಡತಿ ಸತ್ತಾಗ್ಲೇ ಬೇಜಾರ್ ಬಿಟ್ಟಿದ್ದೀನಿ, ಇಲ್ಲಿ ಕೆಲ್ಸಕ್ಕೆ ಬಂದಾಗ್ಲೇ ಪ್ರಾಣ ಬಿಟ್ಟಿದ್ದು, ಗೀಜಾರ್ ಬಿಟ್ಟಿದ್ದೀನಿ. ಅದೇನು ಹೇಳಿ ಸ್ವಾಮಿ? ಏನಿಲ್ಲ, ಹುಡುಗಿ ಹ್ಯಾಂಗ್ರಪ್ಪ? ಹುಡುಗಿ ಹೇಗೆ ಅಂದ್ರೆ, ಅಲ್ಲ ಗುಣ ಸ್ವಭಾವ ರೂಪ ಎಲ್ಲ ಹ್ಯಾಂಗ ಅಂತ? ಅದೆಲ್ಲ ನನ್ನ ಹಾಗೇನೆ. ಅಲ್ಲ ಎಲ್ಲ ಹಸು ಇದ್ದ ಹಾಗೆ. ಓ ಆಗ ತರ ಆಕಳ ಸ್ವಭಾವ. ಓ ನಮಸ್ಕಾರ ಸಾವುಕಾರ. ಪ್ರಯಾಣ ಎಲ್ಲ ಸುಖವಾಗಿತ್ತೆ? ಏನು ಪ್ರಯಾಣ, ಏನ್ರಿ ಮೈ ಕೈ ಎಲ್ಲ ನೋವು ಎದ್ದೋಯ್ತು ಅಂದಾಗೆ ನನಗೆಲ್ಲ ಗೊತ್ತಾಯ್ತು. ಅದೇ ನಿಮ್ಗೆ ಏಟ್ ಬಿದ್ದ ವಿಚಾರ, ಅದೇ ನಿಮ್ ಗುಮಾಸ್ತ ಹೇಳಿದ್ರಿ. ಅದೇ ಆ ಹೋರಿ ಬೇಲಿ ಆ ವಿಷಯ. ಈ ಹ್ಯಾಂಗ್ರಿ ಪ್ರಕೃತಿ ಆರಾಮದ್ರೆ? ಬಿಡಪ್ಪ. ಯಾರು ಬಂದಿದ್ದಾರೆ ನೋಡು? ನಿಮ್ ಮಾವ ಆದ್ರು ಕಣಮ್ಮ. ದುರ್ಗಾ, ನನ್ ತಲೆ ನೋಯ್ತಾ ಇದೆ. ಒಂದ್ ನಿಮಿಷ ಬಂದ್ಬಿಟ್ಟೆ. ದುರ್ಗಾ ಏನಮ್ಮ, ನೀನು ಅವ್ರು ನಿನ್ನ ನೋಡ್ಬೇಕು ಅಂತ ಬಂದ್ರೆ ಮುಖ ಸಿಂಡರ್ಸ್ಕೊಂಡು ಓಡ್ ಬರ್ತೀಯಲ್ಲ. ಅಪ್ಪ ನನ್ ಮದ್ವೆ ಮಾಡ್ಕೊಳಲ್ಲ. ಯಾಕಮ್ಮ, ಯಾಕೆ ನಾಚಿಕೆನಾ? ನಾಚಿಕೆನೂ ಇಲ್ಲ, ಹೇಚಿಕೆನೂ ಇಲ್ಲ. ನಾನು ಆ ಮುಸ್ಲಿನ ಮದ್ವೆ ಆಗಲ್ಲ. ಮತ್ತೆ ಮದ್ವೆ ಅಂತ ಆಗೋದಿದ್ರೆ ನಾನು ನೀನು ಆ ಭದ್ರಿನೇ ಮದ್ವೆ ಆಗ. ಯಾವ ಭದ್ರಿ? ಇನ್ಯಾವ ಭದ್ರಿ, ವಿಶ್ವನ್ ತಮ್ಮ ವೀರಭದ್ರ. ಈ ಊರಿಗೆ ಗಂಡಸು ಅನ್ಸ್ಕೊಂಡಿದಾರಲ್ಲ ಆ ಭದ್ರ. ನೀನು ಭದ್ರನ ಮದುವೆ ಆಗ್ತೀಯಾ? ಹೌದು. ದುರ್ಗಾ ತಲೆಗಿಲೆ ತಿರುಗ್ತಾ ಇದೀಯಾ? ನಿಮ್ಮಪ್ಪ ಎಂಥವನು ಅಂತ ಗೊತ್ತಿಲ್ವಾ? ನನ್ನ ಎದುರಿಗೆ ಅವನ ಹೆಸರು ಹೇಳಕ್ ನಾಚಿಕೆ ಆಗಲಿಲ್ಲ ನಿನಗೆ? ಅದ್ಯಾಕೆ ನಾಚಿಕೆ ಪಟ್ಕೋಬೇಕು ಅಂತೀನಿ? ಅವನ್ ಏನಾಗಿದ್ದಾನೆ? ಕುರುಡನ, ಕುಂಟನ, ಮೂಗನ, ಕಿವುಡನ, ಇಲ್ಲ ದಿಕ್ಕದ ಹಾಳೆಯಾಗ್ತೀನ. ಅಪ್ಪ ಮುಚ್ಚಬಾಯ್, ಇನ್ನೊಂದ್ಸಲ ಅವನ ಹೆಸರು ನಿನ್ನ ಬಾಯಿನಲ್ಲಿ ಬಂದ್ರೆ ನಿನ್ನ ಅವನ್ನ ತುಂಡು ತುಂಡ ಕತ್ತ ಸಾಕ್ಬಿಡ್ತೀನಿ. ಹುಷಾ